ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಮಳೆಗಾಲ ಶುರು ಆಗುವ ಸಮಯವಾಗಿರುವುದರಿಂದ ಕಾಫಿ ಉದುರುವುದನ್ನು ತಪ್ಪಿಸಲು ಹಾಗೂ ಕಾಫಿಯ ಕಾಯಿಗಳು ದಪ್ಪ ಆಗುವುದಕ್ಕೆ ಈ ಸ್ಪ್ರೇಯನ್ನು ಮರೆಯದೆ ಮಾಡಬೇಕು ಅದರಲ್ಲಿ ಮೊದಲನೇ ಕಾಂಬಿನೇಷನ್ ಬಂದು ಕಪ್ರೋಫಿಕ್ಸ್ ಐನೂರು ಗ್ರಾಮ್ ಇದರಲ್ಲಿ ಮ್ಯಾಂಕೋಜೆಬ್ ಮತ್ತು ಕಾಪರ್ ಸಲ್ಫೇಟ್ನ ಕಂಟೆಂಟ್ಸ್ ಇರುತ್ತೆ ಹಾಗೆಯೇ ನೈಂಟಿ ಒಂದು ಕೆ ಜಿ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿ ಚಿಲೇಟೆಡ್ ಮೈಕ್ರೊನ್ಯೂಟ್ರೆಂಟ್ ಇನ್ನೂರು ಗ್ರಾಮ್ ಪ್ಲಾನೊಫಿಕ್ಸ್ ಅಥವಾ ಯಾವುದೇ ಹಾರ್ಮೋನಲ್ ಎಪ್ಪತ್ತೈದು ಎಮ್ ಎಲ್ ಹಾಗೆಯೇ ಸ್ಪ್ರೆಡ್ಡರನ್ನು ನೂರು ಎಮ್ ಎಲ್ ಹಾಕಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಬೇಕು ಹಾಗೆಯೇ ಇನ್ನೊಂದು ಆಪ್ಷನ್ ಯಾವುದೆಂದರೆ ಕಾಪರ್ ಸಲ್ಫೇಟ್ ಒಂದು ಕೆ ಜಿ ಸ್ಪ್ರೇ ಲೈಮ್ ಒಂದು ಕೆ ಜಿ ತರ್ಟೀನ್ ಜೀರೋ ಫೋರ್ಟಿ ಫೈವ್ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿ ಪ್ಲಾನೋಫಿಕ್ಸ್ ಎಪ್ಪತ್ತೈದು ಎಮ್ ಎಲ್ ಹಾಗೂ ಯಾವುದಾದರೂ ಸ್ಪ್ರೆಡ್ಡರ್ ಹಂಡ್ರೆಡ್ ಎಮ್ ಎಲ್ ಇವುಗಳನ್ನು ಬಳಸಿ ಕೂಡ ನೀವು ಸ್ಪ್ರೇ ಮಾಡಬಹುದು ಈ ಎರಡರಲ್ಲಿ ಯಾವುದಾದರೂ ಒಂದು ಕಾಂಬಿನೇಷನ್ ಸ್ಪ್ರೇ ಮಾಡಿದರೆ ನಿಮ್ಮ ಗಿಡವನ್ನು ಕೊಳೆ ರೋಗದಿಂದ ರಕ್ಷಿಸಬಹುದು ಹಾಗೂ ಮಳೆಗಾಲದಲ್ಲಿ ತುಂಬ ಕಾಯಿ ಉದುರುವುದನ್ನು ತಪ್ಪಿಸಬಹುದು ಹಾಗೂ ಕಾಯಿಗಳು ಸ್ವಲ್ಪ ದಪ್ಪ ಜಾಸ್ತಿ ಆಗುತ್ತದೆ ಅಂದರೆ ಕಾಯಿಗಳ ಡೆನ್ಸಿಟಿ ಜಾಸ್ತಿ ಆಗುತ್ತದೆ ಇದರಿಂದ ನಿಮಗೆ ಹೆಚ್ಚಿನ ಇಳುವರಿ ಸಿಗುತ್ತದೆ ಹಾಗೆಯೇ ಗಿಡಗಳು ಕಾಯಿಲೆಗಳಿಂದ ಮುಕ್ತವಾಗಿರುತ್ತದೆ ಇಲ್ಲದಿದ್ದರೆ ಮಳೆಗಾಲದಲ್ಲಿ ಎಲೆ ಚುಕ್ಕಿ ರೋಗ ಅಥವಾ ಕೊಳೆ ರೋಗ ಬಂದು ಕಾಫಿಗಳು ಅಥವಾ ಎಲೆಗಳು ಉದುರಿ ಹೋಗುತ್ತವೆ ಹಾಗಾಗಿ ಮರೆಯದೆ ನೀವು ಈ ಎರಡು ಕಾಂಬಿನೇಷನ್ನಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಸ್ಪ್ರೇ ಮಾಡಿ ಮೊದಲಿನ ಆಪ್ಷನ್ ಬಂದು ಒಂದು ಉತ್ತಮ ಆಯ್ಕೆ ಆಗಿರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು ಅಮೆಝಾನ್ ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ